ಎಸ್ ಇನ್ನು ಮುಂದಿನ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಸಿಎಂ ಜಿಲ್ಲೆ ಸಿಎಂ ತವರು ಜಿಲ್ಲೆ ರಾಜಕೀಯ ತವರು ಜಿಲ್ಲೆ ಫೆಬ್ರವರಿ ಸರ್ವೆ ಆರು ಕ್ಷೇತ್ರದ ಹಣೆ ಬರಹ ಏನು ಏನ್ ಲೆಕ್ಕಾಚಾರ ಎಲ್ಲವರು ನೋಡೋದಾದ್ರೆ ಸಿಎಂ ತಾನೇ ಬೊಮ್ಮಾಯಿ ಆರೋ ಹೆಸರಿಗಷ್ಟೇ ಸಿಎಂ ಆರ್ನೂ ಗೆಲ್ಸ್ಕೋ ಬರೋ ಕೆಪಾಸಿಟಿ ಬೊಮ್ಮಾಯಿ ಅವ್ರಿಗೆ ಇಲ್ಲ ಗೊತ್ತಾಗಿದೆಯಾ ಡೈಲಾಗ್ ಅಕ್ಕಿ ಆಲೂರ ಅಳಿಯ ನೋ ಮೊಮ್ಮಗನೋ ಓಟು ಅಂತಿದ್ರು ಜನ ಕೊಟ್ರು ಶ್ರೀನಿವಾಸ್ ಮನೆ ಓಟ್ ಹಾಕಿ ಬಿಜೆಪಿ ನೀನಾಯವಾಗಿ ಸೋಲ್ಸಿ ಯಸ್ ಅವರಿಗೆ ಮೊದಲ ಮುಖಭಂಗವನ್ನ ಮಾಡುದ್ರಲ್ಲಿ ಈಗ ಪಾಪ ಯಾಕೆಷ್ಟು ಬೈಬೇಕು ಸಿ ಎಮ್ಗೆ

ಮಾನೆ ಕಾಂಗ್ರೆಸ್ ಶಾಸಕರಿದ್ದಾರೆ ಮಾನೆ ಫುಲ್ ಆರಾಮಾಗಿದ್ರು ಆದ್ರೀಗ ಮನೋಹರ್ ತಹಶೀಲ್ದಾರ್ ಬಂದವ್ರೆ ಸ್ಥಳೀಯ ಸಭೆ ಸಭೆ ಮಾಡ್ಕೊಂಡು ಹೋಯ್ತವ್ರೆ ಮೂರ್ ನಾಲ್ಕು ದಶಕ ಇವ್ರದು ಮತ್ತೆ ಉದಾಸಿ ಅವ್ರ ಇತ್ತು ಈ ಬೈಲಕ್ಷನ್ ಶ್ರೀನಿವಾಸ್ ಮನೆ ಬರ್ಲಾಗಿ ಅವ್ರಿಗಿನ್ನೂ ತಡ್ಕೊಳಕ್ ಆಗ್ತಿಲ್ಲ ಬಟ್ ತಹಶೀಲ್ ಮನೋಹರ್ ತಹಶೀಲ್ದಾರ್ದು ಒಂದು ಹವ ಇದೆ ಎಷ್ಟು ವರ್ಷ ರಾಜಕಾರಣ ಮಾಡಿದವರಲ್ಲ ಒಂದಷ್ಟು ಗ್ರಿಪ್ ಇದೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಅಂದ್ರೆ ಉದಾಸಿ ಸಂಬಂಧಿಕರು ಟಿಕೆಟ್ ಏನು ಅಂತಂದ್ರೆ ಈಗ ಬಿಜೆಪಿ ಸ್ಪ್ಲಿಟ್ ಇದೆ ಕಾಂಗ್ರೆಸ್ ಮಾನೆ ಅವರ ಸಮುದಾಯದ ಮತಗಳು ಅಲ್ಲಿ ಗೆದ್ದು ಮಾಡಿದ್ದಾರೆ ಕೆಲಸ ರೀಚ್ ಆದರೆ ಮನೋಹರ್ ತಹಶೀಲ್ದಾರ್ ಸಪೋರ್ಟ್ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ ಒಂದು ಇಲ್ಲಿ ಪಾಯಿಂಟ್ ಇದೆ ನೋಡಿ ತಹಶೀಲ್ದಾರ್ ಮುಂದಕ್ಕೆ ಮೇಲೆ ಚೇಂಜ್ ಸ್ಥಳೀಯರು ಮತ್ತೆ ಹೊರಗಿನವರು ಹೊರಗಿನವರು ಹ್ಮ್ ಇದು ಬಹಳ ಚರ್ಚೆ ಸ್ಥಳೀಯರು ಮತ್ತೆ ಹೊರಗಿನವರು ಅನ್ನೋ ಚರ್ಚೆ ಇದೆಯಲ್ಲ ಅದು ದೊಡ್ಡ ಮುಳುಗು ಶ್ರೀನಿವಾಸ ಮನೆಗೆ ಬಟ್ ಅಲ್ಲೂ ಅಷ್ಟೇ ಉದಾಸಿಂಗ್ ಹೋಗ್ಬಿಡ್ತಲ್ಲ ಅವ್ರಿಗೂ ಚಿಂತೆ ಇಲ್ಲಿ ಚಿಂತೆ ಹೆಂಗೆ ಮೂವತ್ ನಲ್ವತ್ ವರ್ಷ ಆಳ್ವಿಕೆ ಮಾಡಿದ್ರೂ ಚಿಂತೆ ಮನೋಹರ್ ತಹಶೀಲ್ದಾರ್ಗೂ ಚಿಂತೆ ನೋಡಿ ನಮ್ಗೆ ಮಿಸ್ ಆಯ್ತಲ್ಲ ಅಂತ ಉದಾಸಿ ಅವರ ಸಿಎಂ ಶಿವಕುಮಾರ್ ಇದ್ರಲ್ಲ ಮಿಸ್ ಆಗ್ಬಿಟ್ಟಿಲ್ಲ ಅಂತ ಅವ್ರಿಗೂ ಚಿಂತೆ ಹಾಗಾಗಿ ಕ್ಷೇತ್ರ ಕಳ್ಕಂಡವರ ಒಡದಾಟ ಒಳಲಾಟ ತೊಳಲಾಟ ಎಲ್ಲ ಇಲ್ಲಿ ಕಾಣ್ತಾ ಇದೆ ಬಟ್ ಶಿವರಾಜ್ ಸಜ್ಜನ್ ವರ್ಸಸ್ ಶ್ರೀನಿವಾಸ್ ಮನೆ ಅಂದ್ರೆ ಶ್ರೀನಿವಾಸ್ ಮನೆ ಶ್ರೀನಿವಾಸ್ ಮನೆ ಬಟ್ ಇವರಿಂದ ಬ್ಯಾಕ್ ಅಂಡ್ ಎಷ್ಟು ಕಿತ್ತಾಡ್ತಾರೆ ಆಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕಿಲ್ಲ ಇವರಿಬ್ರು ಸೇರಿ ಮೀಟಿಂಗ್ ಮಾಡಿ ಮನೋಹರ್ ತಹಶೀಲ್ದಾರ್ ಉದಾಸಿ ಅವರು ಮೀಟಿಂಗ್ ಮಾಡಿ ಇನ್ನೊಂದು ಕ್ಯಾಂಡಿಡೇಟ್ ತಂದು ನಿಲ್ಸಿ ಏನೋ ಮಾಡ್ಕೋಬಹುದೇನೋ ಹಾಗಲ್ಲ ಬಿಡಿ ಯಾಕಂದ್ರೆ ನೀವ್ ಹೇಳದ್ರಲ್ಲ ಮನೋಹರ್ ತಹಶೀಲ್ದಾರ್ ಮತ್ತೆ ಉದಾಸಿ ಅವರ ಫ್ಯಾಮಿಲಿ ದೀರ್ಘಕಾಲದಲ್ಲಿ ರಾಜಕಾರಣ ಮಾಡಿದ್ರು ಮಾಡಿದ್ರು ಈಗ ಇವ್ರ ಇವರು ಅಧಿಕಾರ ಕಳ್ಕೊಂಡವ್ರಲ್ಲ ಈಗ ಯಾಕೆ ಶಿವಕುಮಾರ್ ಎಂ ಪಿ ಆಗಿಲ್ವಾ ಇದಾರಲ್ಲ ಫ್ಯಾಮಿಲಿ ಅವರು ನೋಡಿ ಹ್ಮ್ ಎಂ ಎಂಟು ಕ್ಷೇತ್ರ ಒಳಗೊಂಡಂತ ಲೋಕಸಭೆಗೆ ಎಂಪಿ ಅಧಿಕಾರ ಜಬರ್ದಸ್ತ್ ಇರದೆ ಯಾರಿಗೆ ಹಾಗಾಗಿ ನೊಂದವರ ಸಂಘದಲ್ಲಿ ಹಾಗೆ ಹಾನಗಲ್ನಲ್ಲಿ ಸೋತು ನೊಂದವರ ಸಂಘದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತೆ ಉದಾಸಿ ಇಬ್ರು ಕೂಡ ಅದೇನಾಗತ್ತೆ ನೋಡ್ಬೇಕು ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಟ್ ಏನ್ ವಿಚಾರ ಅಂತಂದ್ರೆ ಏನೇ ಸಂಬಂಧ ಇಟ್ಕೊಂಡ್ರು ಅಂದ್ರೆ ಮೊಮ್ಮಾಯಿ ಅಕ್ಕಿ ಆಲೂರ ಅಳಿ ಅನ್ನೋ ಮೊಮ್ಮಗನ ಏನ್ ಹೇಳ್ತಾರೆ ಕರೆಕ್ಟ್ ನಂಗೆ ಗೊತ್ತಿಲ್ಲ ಅಷ್ಟೆಲ್ಲ ಹೇಳಿದ್ರು ಸಹ ಹಾನಗಲ್ನ ಬೊಮ್ಮಾಯಿ ಪ್ರಭಾವದಲ್ಲಿ ಗೆಲ್ಸರೆ ಅನ್ನೋದೆಲ್ಲ ಸುಳ್ಳು ಸುಳ್ಳು ಹ್ಮ್ ಯಾಕಂದ್ರೆ ಸಿಎಂ ತವರು ಜಿಲ್ಲೆ ಹೆಸರಿಗಷ್ಟೇ ಆನ್ಗಲಲ್ಲಿ ನಾಲ್ಕಾಣಿ ಚೇಂಜ್ ಮಾಡುವಂತ ಕೆಪಾಸಿಟಿ ಬೊಮ್ಮಾಯಿ ಅವ್ರಿಗೆ ಇಲ್ಲ ಇಲ್ಲ ಅದೇ ಇತ್ತು ಅಂದ್ರೆ ಇವತ್ತು ಬೊಮ್ಮಾಯಿ ಮತ್ತೆ ಸಿಎಂ ಆಗ್ಬೇಕು ಅವ್ರಿಂದ ಗೆಲ್ಸ್ಕೊ ಬರಬೇಕು ಸಾಧ್ಯ ಇದೆಯಾ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಬನ್ನಿ ಶಿಗಾವಿ ಹೋಗೋಣ ಮುಂದಿನ ಕ್ಷೇತ್ರ ಶಿಗಾವಿ ವಿಧಾನಸಭಾ ಕ್ಷೇತ್ರ ಬಸವರಾಜ್ ಬೊಮ್ಮಾಯಿ ಅವರು ಅಲ್ಲಿ ಶಾಸಕರು ಅಲ್ಲಿ ಮುಖ್ಯಮಂತ್ರಿಗಳು ಹೌದು ಅವರೇ ಮುಂದೆ ಏನು ಶಿಗ್ಗಾವಿಯಿಂದ ನಿಂತ್ಕೊಳ್ತಾರೆ ಕಳೆದ ಒಂದು ಎರಡು ತಿಂಗಳ ಚರ್ಚೆ ಆಗ್ತಿತ್ತು ಶಿಗ್ಗಾವಿನ ಬದಲಾವಣೆ ಮಾಡ್ತಾರಂತೆ ಬೊಮ್ಮಾಯಿ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಬಟ್ ಕ್ಲಾರಿಫೈ ಮಾಡಿದ್ದಾರೆ ಅವರೇ ಎಲ್ಲ ಪೋ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೀನಿ ಅಂತ ಸೊ ಅವರೇ ಬಿ ಜೆ ಪಿಯ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನ ಯಾರಾಗಬಹುದು ಅಂತ ಈಗಾಗಲೇ ಅಲ್ಲಿ ಅಜೀಂ ಫಿರ್ಕಾದ್ರಿ ಸತತವಾಗಿ ನಾಲ್ಕು ಬಾರಿ ಸೋತಿದ್ದಾರೆ ಅಜಂ ಫಿರ್ ಅಜ್ ಫಿಂಗ್ ಫಿಜ್ ಫಿರ್ಕಾದ್ರಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅಂತ ಚರ್ಚೆ ಆಗ್ತಿದೆ ವಿಶೇಷವಾಗಿ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಾ ಇದ್ದಲ್ಲಿ ವಿನಯ್ ಕುಲಕರ್ಣಿ ಬರಬಹುದು ಅವ್ರ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಂಗಾದ್ರೆ ಸ್ವಲ್ಪ ಟಫ್ ಫೈಟ್ ಕೊಡಬಹುದು ಬೊಮ್ಮಾಯಿಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ನು ಶಶಿಧರ್ ಎಲಿಗಾರು ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಮರದ ಹೀಗೆ ಹದ್ಮೂರ್ ಜನ ಅರ್ಜಿ ಹಾಕಿದ್ದಾರೆ ಕಾಂಗ್ರೆಸ್ನಿಂದ ನೋಡ್ಬೇಕು ಯಾರು ಟಿಕೆಟ್ ಸಿಗುತ್ತೆ ಅಂತ ಸೊ ಕಾಂಗ್ರೆಸ್ನವರು ಕೆಲವೆಲ್ಲ ಎಲೆಕ್ಷನ್ ಗಿರಾಕಿಗಳೆಲ್ಲ ಕಲೆಕ್ಷನ್ ಗಿರಾಕಿಗಳನ್ನ ಹಾಕಿದ್ದಾರೆ ಕಲೆಕ್ಷನ್ ಅರ್ಜಿ ಹಾಕ್ಬಿಟ್ಟು ಬಸವರಾಜ್ ಬೊಮ್ಮಾಯಿ ಇವತ್ತಿನವರ್ಗು ಭಾರಿ ಹಂತದಲ್ಲಿ ಶಾಸಕ ಅಲ್ಲ ಗೆದ್ದಂತ ಎಂ ಎಲ್ ಎಲ್ಲ ಒದ್ದಾಡ್ಕೊಂಡ್ ಗೆದ್ದಿ ಹಿಸ್ಟ್ರಿ ಇಲ್ಲಿ ಹೇಳವ್ರಲ್ಲ ಎಲೆಕ್ಷನ್ ಗಿರಾಕಿಗಳಲ್ಲ ಕಲೆಕ್ಷನ್ ಗಿರಾಕಿಗಳು ಅಂತ ಅಂದ್ರೆ ನನ್ನ ಪರವಾಗಿ ಚುನಾವಣೆ ಮಾಡದೆ ಬೊಮ್ಮಾಯಿ ತಾವ್ ಕ್ಯಾಸಿಸ್ಕಂಡು ಓಡೋಗ್ಬಿಟ್ಟು ನನ್ನ ಯಾವ ಸಾವ್ರಿ ಅನ್ನೋದು ಪಾಪ ಕಾದ್ರಿ ನೋವು ಿ ನೋವು ಇನ್ನೊಂದು ಮ್ಯಾಟ್ರ್ ವಿನಯ್ ಕುಲಕರ್ಣಿ ವಿನಾಯ್ ಕುಲಕರ್ಣಿ ಗೆಲ್ತಾರೆ ಹೋಗಂಗಿಲ್ಲ ಅಂತ ಐತಲ್ಲ ಧಾರವಾಡ ವಿನಯ್ ಕುಲಕರ್ಣಿ ಶಿಗ್ಗಾವಿ ಕ್ಷೇತ್ರದ ಕ್ಯಾಂಡಿಡೇಟ್ ಆದರೆ ಬೊಮ್ಮಾಯಿನ ಸೋಲ್ಸಿ ವಿನಯ್ ಕುಲಕರ್ಣಿ ವಿಧಾನಸಭೆ ಜೊತೆಗೆ ಮುಸ್ಲಿಂ ಮತಗಳು ಬರಬಹುದು ಕಾಂಗ್ರೆಸ್ ವಿನಯ್ ಕುಲಕರ್ಣಿಗೆ ರಾಜಕಾರಣ ಮಾಡೋದು ಗೊತ್ತು ಕೆಳದ್ ಬಾರಿ ಯಾವ ಮಾರಿದ್ರು ಕೆಲವೊಂದು ವಿಚಾರದಲ್ಲಿ ಏನಾದ್ರು ವರ್ತುಪಡಿಸಿದ್ರೆ ವಿನಯ್ ಕುಲಕರ್ಣಿಗೆ ಏನಾರ ಕೊಟ್ಟರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿಜವಾಗ್ಲು ಏನಾರ ದಮ್ಮು ತಾಕತ್ತನ್ನ ಪ್ರಶ್ನೆ ಮಾಡುವ ಬೊಮ್ಮಾಯಿ ಅವರನ್ನ ಸೋಲ್ಸ್ಬೇಕು ಅನ್ನೋದೇನಾರ ಇತ್ತು ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಪ್ರಾಮಾಣಿಕವಾಗಿ ಬಿಜೆಪಿ ಜೊತೆ ಫೈಟ್ ಮಾಡೋದಾದ್ರೆ ಫಿಕ್ಸ್ ಮಾಡ್ಕೊಳ್ಳದೆ ಡೌಟ್ ಬಿಡಿಬಿಡಿ ಬಿಜೆಪಿ ನಾಯಕರ ಜೊತೆನೂ ಸಹ ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕತ್ತ ಕೆಲವೊ ಕಡೆ ಕೆಲವೊಂದು ಎಲ್ಲ ಅವೇ ಇವು ಇವರೆಲ್ಲ ಸುಮ್ನೆ ಜನ ಕಾರ್ಯಕರ್ತ ಕಿತ್ತಾಡ್ಕೊಂಡ್ ಸಾಯ್ತಾರೆ ಈ ಮೇಲ್ಮಟ್ಟದ ಲೀಡರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಯಕರ್ತನ್ ಬಲಿ ಕೊಡ್ತಾರೆ ಇಲ್ಲೂ ದಮ್ಮು ತಾಕತ್ತ ಪ್ರಶ್ನೆ ಮಾಡುವ ಬೊಮ್ಮಾಯಿಯವರ ಸವಾಲ್ ಹಾಕದೇ ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಕ್ಬೇಕು ವಿನಯ್ ಕುಲಕರ್ಣಿಗ ಹಾಕಿದ್ರೆ ಕತೆ ಬೇರೆ ಇರುತ್ತೆ ಸದ್ಯಕ್ಕೆ ಸದ್ಯಕ್ಕಿನ್ನೂ ಹಾಕಿಲ್ವಲ್ಲ ಹಾಗಾಗಿ ಬಸವರಾಜ್ ಬೊಮ್ಮಾಯಿಯವರು ಶಿಗ್ಗಾವಿನಲ್ಲಿ ಸದ್ಯಕ್ಕೆ ಮುನ್ನಡೆ ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಬಂದರೆ ಹಾವೇರಿ ಹ್ಮ್ ಹಾವೇರಿ ಮುಂದಿನ ಕ್ಷೇತ್ರ ಹಾವೇರಿ ಮುಂದಿನ ಕ್ಷೇತ್ರ ಹಾವೇರಿ ಕ್ಷೇತ್ರ ಹಾವೇರಿನಲ್ಲಿ ಬಿಜೆಪಿ ನೆಹರು ನೆಹರು ಓಲೇಕರ್ ಇದಾರೆ ಅಹ್ ಏನು ಅಂದ್ರೆ ಇವರು ಬೊಮ್ಮಾಯಿ ವಿರೋಧಿ ಹ್ಮ್ ಬಟ್ ಬೇರೆ ಪ್ರಬಲ ಏನೋ ಪ್ರಕರಣ ಆಗೈತೆ ಅದೇನೋ ಅನರ್ಹತೆ ಇದೆ ಇನ್ನೂ ಅದನ್ನ ಏನೋ ಸ್ಪೀಕರ್ ಆದೇಶ ಹೊಡಿಸ್ಬೇಕು ನೋಡಬೇಕು ಅಂತ ಅದಿನ್ನೂ ಆಗಿಲ್ಲ

ಲೀಡರ್ ಆಗ್ಬೇಕು ಇನ್ನು ಎಂ ಎಲ್ ತರನೇ ಆಡ್ತಾರೆ ಅಕ್ಕಪಕ್ಕ ಕ್ಷೇತ್ರದ ಎಂ ಎಲ್ ಎಗಳನ್ನೇ ವಿರೋಧ ಮಾಡ್ಕೊಂಡ್ರೆ ಇನ್ಯಾವ ಸರ್ಕಾರ ನಡೆಸ್ತಾರೆ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಮುಂದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ಎ ವಿರೂಪಾಕ್ಷಪ್ಪ ಬಳ್ಳಾರಿ ಬಿಜೆಪಿಯ ಸಿಟ್ಟಿಂಗ್ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡಬಹುದು ಅಂತಿದೆ ಬಟ್ ಅವರ ಬ್ರದರ್ ಸಿಆರ್ ಬಳ್ಳಾರಿ ಅವರು ಟಿಕೆಟ್ ಕೇಳ್ತಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಆಮೇಲೆ ಸುರೇಶ್ ಗೌಡ ಪಾಟೀಲ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿಯಿಂದ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಸಿಟಿಂಗ್ ಎಂ ಎಲ್ ಎ ವಿರೂಪಕ್ಷ ಬಳ್ಳಾರಿಗೆ ತಪ್ಪಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರ ಬಿಜೆಪಿಯಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಆಕಾಂಕ್ಷಿಗಳಂತೂ ಇದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗ್ಬಹುದು ಅಂತ ಇನ್ನು ಕಾಂಗ್ರೆಸ್ ಇಂದ ಬಸವರಾಜ್ ಶಿವಣ್ಣವರ್ ಜೊತೆಗೆ ಎಸ್ ಆರ್ ಪಾಟೀಲ್ ಸೊ ಇಬ್ರು ಟಿಕೆಟ್ ಕೇಳ್ತಿದ್ದಾರೆ ಬಸರಾಜ್ ಶಿವಣ್ಣ ಅವರು ಕುರುಬ ಸಮುದಾಯದವರು ಒಂದು ಇಪ್ಪತ್ತು ಸಾವಿರ ಮತ ಇರಬಹುದು ಲೆಕ್ಕಾಚಾರ ಹಾಗಾಗಿ ಕೊಡಿ ಅಂತ ಇನ್ನು ಎಸ್ ಆರ್ ಪಾಟೀಲ್ ಲಿಂಗಾಯತ ಸಮುದಾಯದವ್ರದ್ದು ಕಾಂಗ್ರೆಸ್ ಪಕ್ಷವನ್ನು ಕಟ್ ಬೆಳೆಸಿದ್ವಿ ನನ್ಗೆ ಟಿಕೆಟ್ ಕೊಡಿ ಅಂತ ಇದೆ ನನ್ ಕೊಡಿ ಅಂತ ಸೊ ಹಂಗ್ ನೋಡ್ಕೊಂಡ್ರೆ ಸಿಟಿಂಗ್ ಎಂ ಎಲ್ ಬ್ರದರ್ ವಿರೋಧ ಎಕ್ಸ್ಪರ್ತಿದ್ರೆ ಇಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಬಿಜೆಪಿ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಬಿಜೆಪಿ ಟಿಕೆಟ್ ಅಲ್ಲಿ ಈಗ ರಿಯಲೈಸ್ ಆಯ್ತು ಹ್ಮ್ ನಾನ್ ನಿಮ್ಗೆ ಒಂದು ಟೂರ್ ಪ್ಲಾನ್ ಹೇಳ್ತಿದ್ದೆ ಬೊಮ್ಮಾಯಿ ಅವ್ರದ್ದು ಹ್ಮ್ ಸೋಮವಾರ ಕಲ್ಯಾಣ ಕಲ್ಯಾಣ ಕರ್ನಾಟಕ ಮಂಗಳವಾರ ಕಿತ್ತೂರು ಕರ್ನಾಟಕ ಬುಧವಾರ ಮಧ್ಯ ಮತ್ತೆ ಕರಾವಳಿ ಕರ್ನಾಟಕ ಗುರುವಾರ ಮೈಸೂರು ಕರ್ನಾಟಕ ಅಂತ ಕರ್ನಾಟಕ ಸರಿ ಮಾಡೋದಿರ್ಲಿ ಹಾವೇರಿ ಮಾಡಿ ಮೊದ್ಲು ಹಾವೇರಿ ಸರಿ ಮಾಡ್ಕೊಳ್ಳಿ ದಿನ ಆನ್ಗಲ್ಲು ಆಮೇಲೆ ಶಿಗಾವಿ ಆಮೇಲೆ ಹಾವೇರಿ ಬ್ಯಾಡ್ಗೆ ಕರಿಬೇಕು ರಾಂಗ್ ನಾನ್ ಹೆಂಗೆ ಅಂತಂದ್ರೆ ಹತ್ ಕೆ ಜಿ ಮೂಟೆ ಹೊರ ಚೀಲ ಹೊರಕ್ ಒದ್ದಾಡ ಕವರ್ ಇಟ್ಕೊಳಕ್ ಒದ್ದಾಡನ ತನ್ ಗಟ್ಟಲೆ ಬಾರ ಹೋಯ್ತಿದ್ದೆ ಹ್ಮ್ ಬೊಮ್ಮಾಯಿ ಕೈಲಿ ಹಾವೇರಿನೇ ಹ್ಯಾಂಡ್ಲೂ ಮಾಡಕ್ ಆಯ್ತಾ ಇಲ್ಲ ರಾಜ್ಯ ಮಾಡ್ತಾರೆ ಬ್ಯಾಡಗಿ ಕ್ಷೇತ್ರ ಬ್ಯಾಡಗಿಯಲ್ಲಿ ಬಿಜೆಪಿ ತುಂಬಾ ಗೊಂದಲ ಇದೆ ಟಿಕೆಟ್ ಆಕಾಂಕ್ಷಿ ಜಾಸ್ತಿ ಇದಾರೆ ಸಿಟ್ಟಿಂಗ್ ಎಂ ಎಲ್ ಎರೋಧವನ್ನು ಎಕ್ಸ್ಪರ್ಟ್ಸ್ತಾ ಇದಾರೆ ಹೀಗಾಗಿ ಇದು ಪಕ್ಷವನ್ನು ನೋಡಿದಾಗ ಕಾಂಗ್ರೆಸ್ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದೆ ಟಿಕೆಟ್ ಫೈನಲ್ ಆದ್ಮೇಲೆ ನೋಡ್ಬೇಕು ಹೇಗಾಗ ಬಿಜೆಪಿಗಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಸ್ವಲ್ಪ ಮುಂದೆ ಮುನ್ನಡೆ ಬಸವರಾಜ ಶಿವಣ್ಣನವರು ಈ ಬಾರಿ ರಿಸಲ್ಟ್ ಅನ್ನ ಮಾಡಿ ಮಾಡಬಹುದು ಎರಡನೇ ವಿಚಾರ ಏನು ಅಂದ್ರೆ ಎಲ್ರಿಗೂ ಇದೆ ಇದೇ ಪ್ರಳಯ ಪ್ರಯುಡ್ತೇನೋ ಇದೇ ಚುನಾವಣೆಯಲ್ಲಿ ನಾವು ಕೆದ್ಬಿಡ್ಬೇಕು ನಮ್ಮ ಸಂಖ್ಯೆ ಜಾಸ್ತಿ ಅವ್ರಿಗೆ ಎಷ್ಟಾಗಿ ಪಾಟೀಲ್ ಎಷ್ಟ್ ನೋಡಬೇಕು ನೋಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ಕ್ಷೇತ್ರ ಹಿರಿಯ ಕ್ಷೇತ್ರ ಕೃಷಿ ಸಚಿವ ಬಿ ಸಿ ಪಾಟೀಲ್ ಅವರ ಕ್ಷೇತ್ರ ಬಿ ಸಿ ಪಾಟೀಲ್ ಜೆಡಿಎಸ್ ಇನ್ ಗೆದ್ರು ಕಾಂಗ್ರೆಸ್ ಗೆದ್ರು ಬಿಜೆಪಿ ಮಿನಿಸ್ಟರ್ ಆಗಿದ್ದು ಬಿಜೆಪಿಯಿಂದ ಹಾಗೆ ಬಿಜೆಪಿಯಿಂದ ತೊಂಬತ್ನಾಕರಲ್ಲಿ ಗೆದ್ದು ಹದ್ಮೂರ್ ಕೆಜೆಪಿ ಗೆದ್ದಂತ ಬಣಕಾರ್ ಕಾಂಗ್ರೆಸ್ ನಿಗಮ ಮಂಡಳಿಯನ್ನು ಅನುಭವಿಸಿ ಈಗ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರೆ ಯು ಬಿ ಬಣಕಾರ್ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಬಿ ಸಿ ಪಾಟೀಲ್ ಜಯಾನಂದ ಜಾವಣನ್ ಅವರು ಜೆಡಿಎಸ್ ಜೆಡಿಎಸ್ ಮಾಡ್ತಾರೆ ಇಲ್ಲಿ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬಿ ಸಿ ಪಾಟೀಲ್ ಪ್ಲಸ್ ಬಿಜೆಪಿ ಬಿಜೆಪಿ ಬಲ ಜಾಸ್ತಿ ಆಗಿದೆ ಅವರು ಜೆ ಡಿ ಎಸ್ ಅಲ್ಲಿಗಿದ್ದಕ್ಕಿಂತ ಕಾಂಗ್ರೆಸ್ ಅಲ್ಲಿ ಇದಕ್ಕಿಂತ ಬಿಜೆಪಿಯಲ್ಲಿ ಗೆಲುವನ್ನು ಸುಲಭ ಮಾಡ್ಕೋತಾರೆ ಅನ್ನೋ ಚರ್ಚೆ ಇದೆ ಬಣಕಾರ್ ಬಿಜೆಪಿ ಒಡನಾಟದಲ್ಲೇ ಇದ್ದವರು ಯಡಿಯೂರಪ್ಪನವರು ಒಡನಾಟ ಇದ್ರು ಅದನ್ನು ಬಿಟ್ಟಿ ಈಗ ಕಡೆ ಹೋಗಿದ್ದಾರೆ ಈ ಎಲ್ಲದರ ಕಾರಣದ ಪರಿಣಾಮ ಹಿರೇಕೆರೂನಲ್ಲಿ ಈಗಲೂ ಕೂಡ ಬಿಜೆಪಿ ಕರ್ನಾಟಕ ಫೆಬ್ರವರಿ ಸರ್ವಿಯಲ್ಲಿ ಕೂಡ ಬಿಜೆಪಿಯ ಬಿ ಸಿ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಆಮೇಲೆ ಬನ್ನಿಕೋಡ್ ಕಾಂಗ್ರೆಸ್ ಅಲ್ಲಿ ಇದ್ರು ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಟ್ ಈಗ ಸಿ ಪರ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಆಪ್ತ ಅಲ್ಲಿ ಹೇಳ್ತಿದ್ರೆ ಕೋಡಿಲ್ಲ ಈಗ ಅಂತ ಶಾಸಕ ಆಗಿದ್ದಾಗ ಶಾಸಕತ್ವಕ್ಕೆ ಪವರ್ ಶಾಸಕತ್ವ ಜನನಾಯಕ ಉಳ್ಕೊಂಡ್ ಮಾತ್ರ ಪವರ್ ಬನ್ನಿ ಕೋಡ್ ಇಡೀ ಹಿರೇಕೆರೂರ್ನ ತಂದೆ ಆದಂತ ಪ್ರಾಬಲ್ಯ ದೊಡ್ಡ ಮಟ್ಟಕ್ಕಿದೆ ಅಂತ ಏನಿಲ್ಲ ಬಟ್ ಆದ್ರೂ ಕಣ್ಸಂಗಿಲ್ವಲ್ಲ ಕಣ್ ಕಣ್ಣ ಮಾಡಂಗಿಲ್ಲ ಅವ್ರದ್ದು ಒಂದ್ ಹತ್ ಸಾವಿರ ಓಟ್ಗಳಿದೆ ಅದು ಬಿಸಿ ಯಾಕಂದ್ರೆ ಒಂದು ಓಟಲ್ ಗೆದ್ದ ಸೋತ ಇತಿಹಾಸ ಅಲ್ವೇ ಎರಡ್ ಸಾವಿರದ ನಾಲ್ಕು ಬರಲಿ ಧ್ರುವ ನಾರಾಯಣ್ ಗೆದ್ದಿದ್ದು ಒಂದು ಓಟಲ್ಲಿ ಒಂದು ಓಟಲ್ ಸೋತಂತ ಎ ಆರ್ ಕೃಷ್ಣಮೂರ್ತಿ ಇಪ್ಪತ್ತು ವರ್ಷದಿಂದ ಗೆಲ್ಲಾ ಯಾವ ಎಲೆಕ್ಷನ್ ಹಾಗಾಗಿ ಬನ್ನಿ ಕೂಡ ಓಟ್ ಆಗ್ತಾರಲ್ಲ ಬಿ ಸಿ ಪಾಟೀಲ್ಗೆ ಪ್ರಾಫಿಟ್ ಪ್ರಾಫಿಟ್ ಲಾಭನೇ ಹಿರೇಕೆರೂ ಬಿಜೆಪಿ ಬಿಸಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಅರುಣ್ ಕುಮಾರ್ ಹಾಲಿ ಶಾಸಕರಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ ಇಂದ ಯಾರಪ್ಪ ಟಿಕೆಟ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇದೊಂಥರ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಪ್ರಕಾಶ್ ಕೋಳಿವಾಡ ಟಿಕೆಟ್ ಕೇಳ್ತಾರೆ ಜೊತೆಗೆ ಶಂಕರ್ ಆಮೇಲೆ ಜಟ್ಟಪ್ಪ ಗೌಡ ಇವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಜೊತೆಗೆ ಮಂಜುನಾಥ್ ಗೌಡ್ ಶಿವಣ್ಣ ಅವರು ಜೆಡಿಎಸ್ ನಿಂದ ಕಂಡೆಸ್ಟ್ ಮಾಡ್ತಾರೆ ಆರ್ ಶಂಕರ್ ಏನ್ ಮಾಡ್ತಾರೆ ಕುತೂಹಲ ಇದೆ ಪಕ್ಕೇತರ ಏನ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಸೇರ್ಕೊಳಕ್ಕೆ ಸ್ವಲ್ಪ ಸಿದ್ದರಾಮಯ್ಯ ಗಿರಾಕಿ ಓಡೋ ನಿಂತ್ಕೊಳ್ಳಲ್ಲ ನಮ್ಮ ಜೊತೆ ಅಂತ ಸಿದ್ದರಾಮಯ್ಯ ಕೋಪ ಕೋಪ ಸಿದ್ದರಾಮಯ್ಯ ನೋಡಿ ಏ ಮಂಜುನೇ ಮನೆ ಬಾಗ್ಲು ಸೇರಿಸಲಿಲ್ಲ ಹ್ಮ್ ಹಾಸನದಲ್ಲಿ ಅಂದ್ರೆ ನೀನು ಯಾವ್ದೇ ಕಾರಣ ಮನೆಯೊ ಆರ್ ಶಂಕರ್ ಕಾಂಗ್ರೆಸ್ ಬಿಜೆಪಿ ಡಬಲ್ ಗೇಮ್ ಅರ್ಥ ಆಗ್ತಿಲ್ಲ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಬೆಳೆಸಿದ್ಯಾರು ಹ್ಮ್ ಸಿದ್ದರಾಮಯ್ಯ ಅಂತ ಎಲ್ರು ಅರ್ಹ ಮಾಡ್ತಾರೆ ಅವ್ರ ಬೆಂಬಲಗಿರಿನ ಬಿಜೆಪಿ ಕಳ್ಸಿದ್ಯಾರ ರಾಜೀನಾಮೆ ಕೊಡ್ಸಿದ ಸಿದ್ದರಾಮಯ್ಯ ಅಂತ ಇಲ್ಲಿ ಶಂಕರ್ ಪಪ್ಪ ಎಂತ ಮಾಡಿದ್ದ ಅದೇ ಅದು ಒಂದು ಈ ಬೈರತಿ ಇವರೆಲ್ಲ ಹೋದ್ರೆ ಕರ್ಕಳ ಕಡಿ ಇವರು ಅದ್ಯಾವ್ದೋ ಗೆಲ್ಲಾಕ್ ಆಗಿದ್ರೆ ಕೇರ್ ಪಟ್ಟಿ ನಾರಾಯಣಗೌಡರು ಕ್ಯಾಚ್ ಹಾಕೊಂಡ್ ಕೂತವ್ರ ಬರ್ತಾರಂತೆ ಹ್ಮ್ ನೋಡ ಆಮೇಲೆ ಇನ್ನು ಹಿಡಿದ್ರೆ ಹುಲಿಗಳು ಹಿಡಿಬೇಕು ಇಲಿಗಳು ಇಡ್ಕೊಂಡು ಹುಲಿ ಅಂತ ಬಣ್ಣ ಬಳಕಬಾರದು ಹ್ಮ್ ಪ್ರಕಾಶ್ ಹುಡಿ ಕಟ್ಟೆ ಇವರು ಕೂಡ ಸ್ಪರ್ಧೆ ಮಾಡೋ ಸಿಕ್ಸು ಕೇಳ್ಬರ್ತದೆ ಯಾರ ಪ್ರಕಾಶ್ ಹುಡಿಕಟ್ಟೆ ಇಂಡಿಪೆಂಡೆಂಟ್ ಕುಮಾರ್ ಪಾಟೀಲ್ ಇಲ್ಲ ಅಂದ್ರೆ ಅವ್ರದ್ದೇನು ಅಂದ್ರೆ ನನ್ನ ಅಂತ ಶೋ ಮಾಡ್ಕೋಬೇಕು ಇಪ್ಪತ್ತೆಂಟಕ್ಕೆ ಗೆಲ್ಬೇಕು ಅಂತ ನಾವು ಸಂತೋಷ್ ಕುಮಾರ್ ಪಾಟೀಲ್ ನವಯುಗ ಮಾಡ್ತಾವ್ರೆ ಇದ್ದಾರೆ ಅರುಣ್ ಕುಮಾರ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಪ್ರಕಾಶ್ ಕೋಳಿವಾಡರ್ ಆಗಬಹುದು ಮಂಜುನಾಥ್ ಗೌಡ ಆರ್ ಶಂಕರ್ ಐದಾರು ಜನ ಕಂಟೆಸ್ಟ್ ರಾಣೆಬೆನೂರು ನಂತರ ಕ್ಷೇತ್ರ ಪರಿಣಾಮ ಕೋಳಿ ಆಗಿದ್ದಷ್ಟು ಪವರ್ ಪ್ರಕಾಶ್ ಕೋಳಿವಾಡಾಗಿಲ್ಲ ಕೆ ಬಿ ಕೋಳಿವಾಡ ಅಲ್ಲಿ ಜಟಪ್ ಗೌಡ್ರ ಇವ್ರದೆಲ್ಲ ವಿರೋಧಿ ಇರೋ ಕಾರಣ ಇಂಡಿಪೆಂಡೆನ್ಸ್ ಗಳು ಜಾಸ್ತಿ ಇರೋ ಜಾಸ್ತಿ ಕಾರಣ ಎಸ್ ಎ ಪಾರ್ಟಿ ಬಿಜೆಪಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅರುಣ್ ಕುಮಾರ್ ರಾಣೆಬೆನ್ನೂರ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಫೆಬ್ರವರಿಯ ಟ್ರೆಂಡ್ ಎಸ್ ಒಟ್ಟಾರೆ ಹಾವೇರಿ ಜಿಲ್ಲೆ ನೋಡಿದ್ರಿ ಸಿ ನ ತವರು ತವರು ಜಿಲ್ಲೆ ತವರು ಜಿಲ್ಲೆ ಇಲ್ಲಿ ಅವರ ಕ್ಷೇತ್ರ ಶಿಗ್ಗಾವಿಯಲ್ಲಿ ಹಿರೇಕೆರೂರಿನಲ್ಲಿ ಬಿ ಸಿ ಪಾಟೀಲ್ ಬಿಜೆಪಿ ರಾಣೆಬೆನ್ನೂರಲ್ಲಿ ಇದು ಅರುಣ್ ಅರುಣ್ ಕುಮಾರ್ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹಾನ್ಗಲ್ನಲ್ಲಿ ಕಾಂಗ್ರೆಸ್ ಹಾವೇರಿ ನಗರದಲ್ಲಿ ಕಾಂಗ್ರೆಸ್ ಬ್ಯಾಡಗಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಮೂರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮತ್ತಿನ್ನೊಂದು ಅಣೆ ಬರ ಹೇಳ್ಬೇಕು ಕೇಳಿ ಎಲ್ಲಿ ಹಿರೇಕೆರಲ್ಲಿ ಬಿ ಸಿ ಪಾಟೀಲ್ ಮುನ್ನಡೆ ಇರೋದು ಬೊಮ್ಮಾಯಿಯಿಂದಲ್ಲ ಬಿ ಸಿ ಪಾಟೀಲ್ ಪ್ಲಸ್ ಯಡಿಯೂರಪ್ಪ ಮತ್ತೆ ಬಿಜೆಪಿ ಅದ್ ಗೊತ್ತಿರಲಿ ಬೊಮ್ಮಾಯಿ ನಾಲ್ಕಾಣಿ ಪ್ರಭಾವ ಇಲ್ಲ ರಾಣೆಬೆನ್ನೂರು ಉಳಿದವ್ರ್ದೆಲ್ಲ ಕಿತ್ತಾಟ ಅನ್ನೋ ಕಾರಣಕ್ಕೆ ಅರುಣ್ ಕುಮಾರ್ ಮುನ್ನಡೆ ಇದೆ ಬೊಮ್ಮಾಯಿ ಅವರೊಬ್ಬರು ಗೆದೇ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರದಲ್ಲಿ ಮೂರ್ ಬಿಜೆಪಿ ಮುನ್ನಡೆ ಮೂರ್ ಕಾಂಗ್ರೆಸ್ ಮುನ್ನಡೆ ಇದೆಯಲ್ಲ ಮೂರು ಬೊಮ್ಮಾಯಿಂದ ಒಂದು ಅವ್ರ ಕ್ಷೇತ್ರ ಮಾತ್ರ ಉಳಿದವೆ ಬೇರೆ ಬೇರೆ ಕಾರಣಕ್ಕಿದೆ ಸೊ ಹಾಗೆ ನೋಡಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬೊಮ್ಮಾಯಿಗಿಂತ ಪವರ್ಫುಲ್ ಯಡಿಯೂರಪ್ಪ ಅವ್ರ ಕೆಜೆಪಿ ಕಟ್ಟಾಗ್ಲೇ ತಾನೆ ಅಲ್ಲಿ ಬಣಕಾರ್ ಗೆದ್ದಿದ್ದು ಕೆಜೆಪಿ ಸೊ ಹಾಗಾಗಿ ಇದೊಂದು ಸಿಎಂ ಕ್ಷೇತ್ರದ ಕಾರಣ ಅತಿಯಾಗಿ ವಿಶ್ಲೇಷಣೆ ಮಾಡ್ತಿದೀವಿ ಯಾರು ವಾಕರಿಕೆ ಅನ್ಕಬೇಡಿ ಹೇಳ್ತೀವಿ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತ ಐದು ಫಿಫ್ಟಿ ಪರ್ಸೆಂಟ್ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಇಪ್ಪತ್ಮೂರು ಜೆಡಿಎಸ್ ಎರಡರಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂಬತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಮೂರು ಬಿಜಾಪುರದಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಗದಗದಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಧಾರವಾಡದಲ್ಲಿ ನಾಲ್ಕು ಬಿಜೆಪಿ ಮೂರು ಕಾಂಗ್ರೆಸ್ ಹಾವೇರಿಯಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಐವತ್ತರಲ್ಲಿ ಇಪ್ಪತ್ತೈದು ಬಿಜೆಪಿ ಇಪ್ಪತ್ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಂಗ್ರೆಸ್ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನವರಿ ಸರ್ವೆ ಕಂಪೇರ್ ಮಾಡಿದ್ರೆ ಬಿಜೆಪಿ ನಾಲ್ಕು ಸೀಟ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಾಂಗ್ರೆಸ್ ನಾಲ್ಕು ಜಾಸ್ತಿ ಜಾಸ್ತಿ ಆಗಿದೆ ಆಮೇಲೆ ಇಲ್ಲೆಲ್ಲೂ ಕೂಡ ಈ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೇರುವಂತ ಕ್ಷೇತ್ರದಲ್ಲಿ ಆಲಿ ಸಿಎಂ ಬೊಮ್ಮಯ್ಯ ಒಂದು ಕ್ಷೇತ್ರದಲ್ಲೂ ಕೂಡ ಪ್ರಭಾವ ಕ್ಷೇತ್ರ ಬಿಟ್ರೆ ಅಂಡ್ ಇನ್ಯಾರು ಈ ಕ್ಷೇತ್ರದಲ್ಲಿ ಅವರವರೇ ಸ್ವಂತ ಬಲದ ಮೇಲೆ ಗೆಲ್ತಾರವರು ಬಹುತೇಕ ಬಹುತೇಕ ಯಾರ್ದೋ ಪ್ರಭಾವದಲ್ಲಿ ಗೆಲ್ತಾವ್ರ ಇವರು ಅಂತ ಅನ್ನೋದೇನಿಲ್ಲ ಅವ್ರವ್ರ ಸ್ವಂತ ಪ್ರಭಾವದ ಇದ್ರ ಮೇಲೆ ಹೆಚ್ಚು ಕಮ್ಮಿ ಲೀಡ್ ಮಾಡಿದವರು ಈ ಐವತ್ತು ಕ್ಷೇತ್ರದಲ್ಲಿ ಇಪ್ಪತ್ತೈದು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅರವಿಂದ್ ಬೆಲ್ಲದು ಸಂತೋಷ್ ಲಾಡು ಇವರೆಲ್ಲರೂ ಹಿಂಗೆಲ್ಲ ಸುತ್ತಕ ಬಂದ್ರು ಕೂಡ ಎಲ್ಲರೂ ಅವ್ರ ಕೆಪಾಸಿಟಿ ಮೇಲೆ ಉಳಿದವ್ರು ಮಾತ್ರ ಪಾರ್ಟಿ ಆಚೆ ಈಚೆ ನಡೀತಾ ಇದೆ ಆದ್ರೆ ವ್ಯಕ್ತಿಗತವಾಗಿ ಏನಂತ ದೊಡ್ಡ ಮಟ್ಟಗಿನ ಆ ತರದೇ ಇಲ್ಲ ಅವ್ರವ್ರ ಕ್ಷೇತ್ರ ಗೆತ್ಕೊಂಡ್ರೆ ಸಾಕು ನಂಗೈತೆ ಅಹ್ ಏನು ಕಿತ್ತೂರು ಕರ್ನಾಟಕದಲ್ಲಿ ಐವತ್ತಲ್ಲಿ ಇಪ್ಪತ್ತೈದು ಬಿಜೆಪಿ ಇಪ್ಪತ್ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯ ಕಾಯ್ದುಕೊಂಡಿವೆ